ತಾಂತ್ರಿಕ ಶಬ್ದಗಳಲ್ಲಿ ಮತ್ತೆ ಹಲವು ಪದಗಳನ್ನು ಇಲ್ಲಿ ಬರೆದಿದ್ದೇನೆ. ಸೊ ಇವುಗಳಂದ್ರೆ ಏನು, ಸೊ ಇವುಗಳಿಗೆ ಇಂಗ್ಲಿಷ್ನಲ್ಲಿ ಏನಂತ ಕರೀತೇವೆ, ಸೊ ಇವುಗಳನ್ನು ಕನ್ನಡದಲ್ಲಿ ಯಾವ ರೀತಿ ಬರೀಬೇಕು ಇವುಗಳನ್ನು ಮತ್ತೊಮ್ಮೆ ನೋಡೋಣ. ಚೌಕ ಮೊದಲ ಪದ, ಫಸ್ಟ್ ವರ್ಡ್ ಈಸ್ ಚೌಕ. ಸಿ ಹಿಯರ್ ಹೌ ಐ ಆಮ್ ಗೋಯಿಂಗ್ ಟು ರೈಟ್ ಚೌಕ ಇನ್ ಇಂಗ್ಲಿಷ್ ಟ್ರಾನ್ಸ್ಲೇಷನ್. ಸೊ ಚೌಕ, ಚೌಕ ಮೀನ್ಸ್ ಸ್ಕ್ವೇರ್, ನಾಲ್ಕು ಭಾಗಗಳು, ನಾಲ್ಕು ಕೋನಗಳು ಒಂದೇ 90 ಡಿಗ್ರಿನಲ್ಲಿ ಇರತಕ್ಕಂಥದ್ದನ್ನು ಸ್ಕ್ವೇರ್ ಅಂತ ಹೇಳ್ತವೆ. ನಾಲ್ಕು ಭಾಗಗಳಲ್ಲಿ ಫೋರ್ ಆ್ಯಂಗಲ್ಸ್ ಆರ್ ಸೇಮ್ ಇನ್ 90 ಡಿಗ್ರಿ, ದಟ್ ಇಸ್ ಕಾಲ್ಡ್ ಆಸ್ ಚೌಕ ಆರ್ ಸ್ಕ್ವೇರ್ ಅಂತ ಹೇಳುತ್ತವೆ. ಓಕೆ, ನೆಕ್ಸ್ಟ್ ಗೋಳ. ಈ ಭೂಮಿ ಅದು ಎಲ್ಲವನ್ನು ಸೇರಿಸಿಕೊಂಡಿರ್ತಕ್ಕಂಥ ಒಂದು ವೃತ್ತವನ್ನು ನಾವೆಂತ ಕರಿತೀವಿ, ಗೋಲ ಅಂತ ಕರಿತೀವಿ. ಸೊ ದಟ್ ಇಸ್ ಕಾಲ್ಡ್ ಸ್ಪೇರ್ ಅಂತ ಹೇಳ್ತೇವೆ, ಸ್ಪೇರ್ ಗೋಳ, ಗೋಳಾಕೃತಿ ಗೋಳ ಸ್ಪೇರ್. ನೆಕ್ಸ್ಟ್ ವೃತ್ತ, ಸರ್ಕಲ್, ಝೀರೋ, ಸೊನ್ನೆ, ಅದನ್ನು ನಾವು ವೃತ್ತ ಅಂತ ಕರೀತೇವೆ. ಸೊ ಈ ವೃತ್ತ ಈಸ್ ಎ ಸರ್ಕಲ್ ಅಂತ ಹೇಳ್ತೇವೆ. ವೃತ್ತ ಮೀನ್ಸ್ ಸರ್ಕಲ್. ನೆಕ್ಸ್ಟ್ ವರ್ಡ್ ವಕ್ರ, ಸೊಟ್ಟಬಟ್ಟಾಗಿ ಹೋಗಿರ್ತಕ್ಕಂಥದ್ದು, ಅಡ್ಡದಿಡ್ಡಿ ಹೋಗಿರ್ತಕ್ಕಂಥದ್ದು, ಸ್ಟ್ರೈಟಾಗಿ ಬಂದರೆ ನೇರವಾಗಿ ಬಂದರೆ ಅದನ್ನು ಸ್ಟ್ರೈಟ್ ಅಂತೀವಿ, ಸೊಟ್ಟಬಟ್ಟ ಬಂದರೆ ಅಡ್ಡದಿಡ್ಡಿ ಬಂದರೆ ದಟ್ ಇಸ್ ವಕ್ರ ಅಂತೀವಿ, ದಟ್ ಇಸ್ ಕರ್ವ್ ಅಂತ ಹೇಳ್ತೇವೆ, ಕರ್ವ್. ಸೊ ವಕ್ರ, ವಕ್ರ ಮೀನ್ಸ್ ಕರ್ವ್. ನೆಕ್ಸ್ಟ್ ಮುಂದಿನ ಪದ, ನೆಕ್ಸ್ಟ್ ವರ್ಡ್ ಇಸ್ ವಿಸ್ತರಿಸು. ವಿಸ್ತರಿಸು ಅಂತಂದರೆ ಈಗ ನಮ್ಮದು ಬೌಂಡ್ರಿ ಇಲ್ಲಿಗಿದೆ, ಇಲ್ಲಿಂದ ನೆಕ್ಸ್ಟ್ ಮತ್ತೆ ಎಕ್ಸ್ಟೆಂಡ್ ಮಾಡ್ತಕ್ಕಂಥದ್ದು, ಸೊ ಮುಂದಿನ ಭಾಗವನ್ನು ಆಕ್ರಮಿಸ್ಕೊಳ್ತಕ್ಕಂಥದ್ದು, ಸೊ ಅವೆಲ್ಲದೂ ನಮ್ಮ ಒಂದು ಗಡಿಯನ್ನು ಚಾಚಿಸ್ಕೊಳ್ತಕ್ಕಂಥದ್ದು. ಸೊ ದಟ್ ಈಸ್ ಕಾಲ್ಡ್ ವಿಸ್ತರಿಸು. ಸೊ ಅದು ಎಕ್ಸ್ಪ್ಯಾಂಡ್ ಅಂತ ಹೇಳ್ತದೆ. ವಿಸ್ತರಿಸು, ಎಕ್ಸ್ಪ್ಯಾಂಡ್. ಎಕ್ಸ್ಪ್ಯಾಂಡ್ ಮೀನ್ಸ್ ವಿಸ್ತರಿಸು. ಸೊ ನೆಕ್ಸ್ಟ್ ವರ್ಡ್ ಈಸ್ ಬಿಂದು, ಒಂದು ಡಾಟ್, ಒಂದು ಚುಕ್ಕೆ, ಅದನ್ನು ನಾವೆಂತ ಕರಿತೀವಿ, ಫುಲ್ ಸ್ಟಾಪ್ ಇರುತ್ತಲ್ಲ, ಸೊ ಆ ಸೈಜ್ ಒಂದು ಚುಕ್ಕೆಯನ್ನು ನಾವು ಅದನ್ನು ನಾವು ಡಾಟ್ ಅಂತ ಕರಿತೀವಿ. ಸೊ ಒಂದು ಬಿಂದು, ಕೇಂದ್ರ ಬಿಂದು, ಬಿಂದು ಅಂತ ಕರೀತೇವೆ. ಸೊ ಸೊ ದಟ್ ಈಸ್ ಕಾಲ್ಡ್ ಪಾಯಿಂಟ್. ಬಿಂದು, ಪಾಯಿಂಟ್. ನೆಕ್ಸ್ಟ್ ರಚಿಸು, ಅದನ್ನು ಹುಟ್ಟು ಹಾಕು, ಅದನ್ನು ರಚಿಸನೆ ನಾವೇ ರಚನೆಯನ್ನು ಮಾಡ್ತಕ್ಕಂಥದ್ದು, ಹುಟ್ಟಿ ಹಾಕ್ತಕ್ಕಂಥ, ಹೊಸದಾಗಿ ಕಟ್ತಕ್ಕಂಥದ್ದು. ಸೊ ದಟ್ ಈಸ್ ಕಾಲ್ಡ್ ಕನ್ಸ್ಟ್ರಕ್ಟ್. ಕನ್ಸ್ಟ್ರಕ್ಟ್ ರಚನೆ. ರಚನೆ ಕನ್ಸ್ಟ್ರಕ್ಷನ್ ಆರ್ ಕನ್ಸ್ಟ್ರಕ್ಟ್. ನೆಕ್ಸ್ಟ್ ವರ್ಡ್ ಈಸ್ ರೇಖೆ. ರೇಖೆ ಅಂದರೆ ಸ್ಲೀಪಿಂಗ್ ಲೈನ್ ಆರ್ ಸ್ಟ್ಯಾಂಡಿಂಗ್ ಲೈನ್, ದಟ್ ಇಸ್ ಕಾಲ್ಡ್ ರೇಖೆ ಈಸ್ ಲೈನ್. ಲೈನ್ಗಳನ್ನು ರೇಖೆ ಅಂತ ಕರೀತೇವೆ. ರೇಖೆ ಮೀನ್ಸ್ ಲೈನ್. ನೆಕ್ಸ್ಟ್ ರೇಖಾಗಣಿತ. ರೇಖೆಯನ್ನು ಮೂಲಕ ಗಣಿತವನ್ನು ಲೆಕ್ಕವನ್ನು ಮಾಡ್ತಕ್ಕಂಥದ್ದು, ಅವುಗಳನ್ನು ದತ್ತಾಂಶವನ್ನು ಗುರುತಿಸ್ತಕ್ಕಂಥದ್ದನ್ನು ನಾವು ರೇಖಾಗಣಿತ ಅಂತ ಕರಿತೇವೆ. ಸೊ ದಟ್ ಈಸ್ ಕಾಲ್ಡ್ ಜಿಯೋಮೆಟ್ರಿ ಅಂತ. ಜಿಯೋಮೆಟ್ರಿ
Rekha Ganita is called as geometry. Geometry. Okay. Mattame ee padagalannu ottene. I will repeat again. Please listen carefully. So, first word, modala akshara chauka. Idu bandu chauka. Chaukona English na rupantara bandu chowka. Chauka. Chauka means square. Next word, mundina pada gola. Gola, G-O-L-A, gola. Gola means square. Mundina. Next word, and mundina pada, murne pada, rutta. Rutta, V-R-U-T-T-A, rutta. Rutta means circle. Rutta means circle. So next nodi vakra anta helutave. So vakra, vakra antandre v a k r a, vakra. Vakra means curve. Adara mundina pada vistarisu. Next word is vistarisu. V I s t h a r I s u, vistarisu. So vistarisu means expand. ಓಕೆ ಮುಂದೆ ಈ ಒಂದು ಪದ ನೋಡೋಣ ಬಿಂದು ಬಿಂದು ಬಿ ಐ ಎನ್ ಡಿ ಯು ಬಿಂದು ಸೊ ಬಿಂದು ಅಂದರೆ ಪಾಯಿಂಟ್ ನೆಕ್ಸ್ಟ್ ವರ್ಡ್ ಇಸ್ ರಚಿಸು ರಚಿಸು ಆರ್ ಎ ಸಿ ಎಚ್ ಎ ಎನ್ ಇ ರಚನೆ ಆರ್ ರಚಿಸು ಸೊ ರಚನೆ ಆರ್ ರಚಿಸು ಮೀನ್ಸ್ ಕನ್ಸ್ಟ್ರಕ್ಟ್ Next word is reke. Reke. R-E-K-H-E. Reke. Reke means line. Okay. So next last word nodi. Rekha ganita. Reke nolirthakkanta ganita. Rekha ganita. R-E-K-H-E. Rekha. G-A-N-I-T-H-E. Ganita. Rekha ganita means geometry. Geometry. So these are the ತಾಂತ್ರಿಕ ಶಬ್ದಗಳು